ಕೇವಲ ಒಂದು ಐದು ಒಳಗಡೆ ಇನ್ಸ್ಟಂಟಾಗಿ ಗರಿ ಗರಿ ಮುರುಕು ಯಾವ ರೀತಿ ಮಾಡೋದಂತ ಇದ್ದೀನಿ ಚಕ್ಲಿ ಮಾಡೋದಕ್ಕೆ ಬರೋಲ್ಲ ಶೇಪಲ್ಲಿ ಬರಲ್ಲ ಅಂದೋರು ಸಹ ಕ್ಲಿಯರಾಗಿ ಇದನ್ನು ಫಸ್ಟ್ ಅಟೆಂಪ್ಟಲ್ಲೆನೆ ಚೆನ್ನಾಗಿ ಮಾಡ್ಬೋದು ಇದಕ್ಕೆ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಬೇಕಾಗತ್ತೆ ಹಾಗೆಯೇ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆ ಪುಡಿ ಅರ್ಧ ಕಪ್ ಹುರಗಡ್ಲೆನ ತೊಗೊಂಡು ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡಿ ಸೇರಿಸ್ತಾ ಇದ್ದೀನಿ ನೋಡಿ ಇದು ಹುರ್ಗಡ್ಲೆ ಪುಡಿ ಕಡಲೆ ಹಿಟ್ಟಲ್ಲ ಇನ್ನು ಸ್ವಲ್ಪ ಬೇಕಾದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲೂ ಹಾಕ್ಬೋದು ಹಾಗೇ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಬಜ್ಜಿ ಬೋಂಡಾಗೆಲ್ಲ ಯೂಸ್ ಮಾಡ್ತೀವಿ ನೋಡಿ ಆ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಎಳ್ಳನ್ನು ಏನೂ ಹುರಿದಿಲ್ಲ ಹಾಗೆ ಸೇರಿಸ್ತಾ ಇದ್ದೀನಿ ಎಳ್ಳು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಅರ್ಧ ಟೀ ಚಮಚ ಆಗೋಷ್ಟು ಜೀರಿಗೆ ಒಂದು ಸ್ವಲ್ಪ ಇಂಗು ಒನ್ ಐದು ಟೀ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಹಾಗೆಯೇ ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಕಾಳು ಮೆಣಸಿನ ಪುಡಿ ಸಹ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಬಿಸಿ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಬಿಸಿ ಈ ರೀತಿಯೇ ಹಾಕಬೇಕು ತಣ್ಣಗಿರೋ ಎಣ್ಣೆ ಎಲ್ಲ ಹಾಕಿದ್ರೆ ಕ್ರಿಸ್ ಬರಲ್ಲ ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಣ್ಣೆ ಎಲ್ಲ ಹಾಕಿದ ನಂತರ ಈ ರೀತಿ ಹೊಂದ್ಕೋಬೇಕು ಹಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ತುಂಬ ಹಾರ್ಡಗುನೂ ಮಾಡ್ಕೋಬಾರ್ದು ಚಕ್ಲಿ ನಾವು ಎಣ್ಣೆಯಲ್ಲಿ ಬಿಡ್ಬೇಕಾದ್ರೆ ತುಂಬ ಕಟ್ಕಟ್ ಆದಂಗೆ ಬಂದ್ಬಿಡುತ್ತೆ ತುಂಬ ಹಾರ್ಡ್ ಮಾಡಿಕೊಂಡ್ರೆ ತುಂಬ ಸಾಫ್ಟ್ ಮಾಡಿದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಈ ಹದದಲ್ಲಿ ಕಲಿಸ್ಕೊಂಡು ಎರಡು ಭಾಗವಾಗಿ ನಾನು ಡಿವೈಡ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಟೈಟ್ ಆಗಿರಬೇಕು ಯಾವತ್ತು ಹಿಟ್ಟು ಚಪಾತಿ ಹಿಟ್ಟಿನ ಹಾಗೆ ಇವಾಗ ಇದನ್ನು ಚಕ್ಲಿ ಮುರುಕು ಪ್ರೆಸ್ಸರ್ ಇರುತ್ತಲ್ಲ ಅದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದರೊಳಗೆ ಈ ಹಿಟ್ಟನ್ನು ತುಂಬಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಇದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ಎಣ್ಣೆ ಸಹ ಚೆನ್ನಾಗಿ ಕಾದಿದೆ ನೋಡಿ ಹಾಕ್ತಿದ್ದ ಹಾಗೆ ಹಿಟ್ಟು ಮೇಲ್ ಬರಬೇಕು ಮೇ ಈ ರೀತಿ ಎಣ್ಣೆ ಕಾದ ನಂತರ ಮೀಡಿಯಂ ಫ್ಲೇಮ್ ಮಾಡಿಬಿಡಿ ಮೀಡಿಯಮ್ ಫ್ಲೇಮ್ ಮಾಡಿ ನಾವು ಚಕ್ಲಿಗಳನ್ನ ಈ ಮುರುಕುಗಳನ್ನ ಕರ್ಕೋಬೇಕು ತುಂಬ ಹೈ ಫ್ಲೇಮ್ ಇಟ್ಟರೆ ಬೇಗನೆ ಬಣ್ಣ ಬಂದ್ಬಿಡುತ್ತೆ ಹೊರತು ಅದು ತುಂಬ ಗರಿ ಗರಿಯಾಗಿ ಬರಲ್ಲ ಈ ರೀತಿ ಡೈರೆಕ್ಟಾಗಿ ಒಂದು ಎರಡರಿಂದ ಮೂರು ರೌಂಡ್ ಚಕ್ಲಿಗಳನ್ನ ಈ ರೀತಿ ಸುತ್ತಕೊಂಡು ನೋಡಿ ಒಂದು ಎರಡು ನಿಮಿಷ ಬಿಟ್ಟು ಫ್ಲಿಪ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಫುಲ್ಲು ಫ್ರೈ ಮಾಡ್ತಾ ಇದ್ದೀನಿ ಆ ಎಣ್ಣೆನಲ್ಲಿರೋ ಬಬಲ್ಸ್ ಬರ್ತಾ ಇದೆಯಲ್ಲ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ತೆಗ್ದಿದ್ದೀನಿ ನೋಡಿ ಇವಾಗ ಫುಲ್ ಕ್ರಿಸ್ಪಾಗಿದೆ ಹಾಗೆಯೇ ಬಣ್ಣನೂ ಸಹ ಹೊಂಬಣ್ಣಕ್ಕೆ ಟರ್ನ್ ಆಗಿದೆ ಇದೇ ರೀತಿ ಮಿಕ್ಕಿದ್ದ ಅಷ್ಟು ಹಿಟ್ಟುಗಳನ್ನು ನಾನು ಫ್ರೈ ಮಾಡಿ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ರೌಂಡ್ ಮಾಡಿ ಚಕ್ಲಿ ಅಷ್ಟೇ ತುಂಬ ಜಾಸ್ತಿ ರೌಂಡ್ ಮಾಡಿದಷ್ಟು ನಮಗೆ ಒಳಗಡೆ ಎಲ್ಲ ಬೇಯಲ್ಲ ಚಕ್ಲಿಗಳು ಇನ್ಸ್ಟೆಂಟ್ ಮುರುಕು ಇದು ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ ಹಾಗೆ ನೀವು ಒಂದು ತಿಂಗಳುಗಳ ಕಾಲನಾದರೂ ಸ್ಟೋರ್ ಮಾಡ್ಬೋದು ಮುರುಕು ಆಗಿರೋದ್ರಿಂದ ಮೇಲ್ಗಡೆ ಸ್ವಲ್ಪ ನಾನು ಕರಿಬೇವನ್ನು ಸಹ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಟೇಸ್ಟು ಇದ್ರ ಜೊತೆ ಕರಿಬೇವು ಸಿಕ್ಕಿದ್ರೆ ಎಣ್ಣೆ ಬದಲಾಗಿ ನೀವು ಕಾಯಿಸಿದಂಥ ತುಪ್ಪನೂ ಸಹ ಹಾಕೋಬೋದು ಅದು ಸಹ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತುಪ್ಪ ಎಣ್ಣೆ ಏನೂ ಅಂದರೆ ಬೆಣ್ಣೆ ಮುರುಕ್ ಥರ ಬೆಣ್ಣೆನೆ ಸೇರಿಸಿ ಬೆಣ್ಣೆ ಹಾಕೋ ಹಾಕುವಾಗ ಏನು ಅದನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೇ ಬೆಣ್ಣೆ ಸೇರಿಸಿ ಇವಾಗ ಇದನ್ನು ಈ ರೀತಿ ಚೂರ್ ಚೂರು ಮಾಡಿ ಸ್ಟೋರ್ ಮಾಡ್ಕೋಬೋದು ಹಾಗೇನಾದರೂ ಇಟ್ಕೋಬೋದು ಬಟ್ ಮುರುಕು ಅಂದ ತಕ್ಷಣ ಈ ರೀತಿ ಇರುತ್ತಲ್ವ ಚಕ್ಲಿ ಹಾಗಾಗಿ ಈ ರೀತಿ ಸ್ಟೋರ್ ಮಾಡ್ತಾಯಿದ್ದೀನಿ ನಾನು ಸೊ ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಗರಿ ಗರಿ ಮುರುಕು ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು